Deputy Chief Minister D.K. Shivkumar inaugurated Bengaluru's first double-decker flyover, which is the first of its kind in South India. From Silk Boat to Ragi Gudda in Jayanagar for a trial run, after a month it was constructed. The double-decker flyover model would be followed for future metro lines. D.K. Shivkumar said that the current 5.25-kilometer double-decker flyover has cost Rs. 450 crore. Adding to his speech, he said that the Phase 2 double-decker flyover would benefit around 30% of the people who will commute toward Hosur Road. This will help the people of Electronic City, HSR Layout and Mahadevpura. A plan at the cost of Rs. 5,475 crore has been conceived to build a 9.5-kilometer elevated 5-lane road in Bengaluru. Praising the Ramalinga Reddy model, D.K. Shivkumar said that Ramalinga Reddy model is instrumental in building this double-decker flyover. Ramalinga Reddy discussed a double-decker model with the then MD of BMRCL Kharola and introduced it. The traffic flow will be analyzed during a trial run and it will be thrown open to the public fully later, he said. D.K. Shivkumar also said that the tunnel project will be placed before the next cabinet meeting. After asking about the meeting with the CM on Bengaluru city development, he said that they have taken some big decisions for Bengaluru. A meeting of all Bengaluru MLAs and MPs to discuss these projects will be held on July 27. The projects will be placed before the cabinet after that. ಬೆಂಗಳೂರು ನಗರದ ಮಂತ್ರಿ ಹಿಂದೆ ಆಗಿದ್ದರು ಅವರು ಮತ್ತು ನಮ್ಮ ಮಹೇಶ್ವರ ಚೌಡ ಜಾಗದಲ್ಲಿ ಕೊರಲ ಅಂತ ಇದ್ದರು ಕರಲ ಅವರಿಬ್ಬರು ಸೇರಿ ಚರ್ಚೆ ಮಾಡಿ ಈ ಒಂದು ಹೊಸ ಮಾದರಿಯ ಟ್ರಾಫಿಕ್ಕನ್ನು ಮೆಟ್ರೋನು ಓಡಾಡಬೇಕು ನಮ್ಮ ವಾಹನಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಈ ಡಬಲ್ ಡೆಕ್ಕರ್ ಮಾಡಲನ್ನು ಮೊದಲನೇ ಬಾರಿಗೆ ತಂದಿದ್ದಾರೆ ಇದು ಅವರು ಇದನ್ನು ತಂದಿರೋದ್ರಿಂದ ಅವರು ಮಂತ್ರಿಯಾಗಿದ್ದ ಇದನ್ನು ಪ್ರಾರಂಭ ಮಾಡೋದ್ರಿಂದ ಇವತ್ತು ನಾನು ಬಂದು ಅದನ್ನು ಉದ್ಘಾಟನೆಯನ್ನು ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಇದಾದಮೇಲೆ ನಾನು ನಾಗ್ಪುರ್ಗೂ ಹೋಗಿ ನೋಡ್ಕೊಂಡು ಬಂದಿದ್ದೇನೆ ನಾಗ್ಪುರದಲ್ಲೂ ಕೂಡ ಕೆಲವು ಭಾಗದಲ್ಲಿ ಇಂಥ ಒಂದು ಪ್ರಯೋಗ ಮಾಡಿದ್ದಾರೆ ಈಗ ನಾನು ಇದನ್ನು ನೋಡಿ ಎಲ್ಲೆಲ್ಲಿ ಇದನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯನೋ ಮುಂದಕ್ಕೆ ಎಲ್ಲಿ ನಾವು ಹೊಸದಾಗಿ ಮೆಟ್ರೋ ಮಾಡಬೇಕು ಅಂತಿದ್ದೀವಿ ಅಲ್ಲೆಲ್ಲ ಕಡೆ ಕೂಡ ಈ ರೀತಿ ಈ ಡಬಲ್ ಡೆಕ್ಕರ್ ಸಿಸ್ಟಮನ್ನು ಹಣ ಹೆಚ್ಚಿಗೆ ಖರ್ಚಾದರೂ ಚಿಂತೆ ಇಲ್ಲ ನಾವು ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಈ ಮಾದರಿಯನ್ನು ನಾವು ಮಾಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ ಒಟ್ಟಾರೆ ನಾನು ಈ ಒಂದು ಯೋಜನೆ ಇದೊಂದು ಸಾಕ್ಷಿ ಗುಡ್ಡೆ ಇದೆ ಇದಕ್ಕೆ ಕಾರಣಕರ್ತರಾಗಿದ್ದವರು ಅಂದಿನ ಬೆಂಗಳೂರು ನಗರದ ಮಂತ್ರಿಗಳಾಗಿದ್ದಂಥ ರಾಮಲಿಂಗಾರೆಡ್ಡಿಯವರು ಅಂತ ಹೇಳಿದ್ದು ಸಂತೋಷ ಇದು ರಾಮಲಿಂಗಾರೆಡ್ಡಿ ಮಾಡಲಿದ್ದು ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ಯಾವುದೇ ಆದರೂ ಇದು ರಾಮಲಿಂಗಾರೆಡ್ಡಿ ಮಾಡಲಂತ ನಾನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ 50 ಕೋಟಿ ರೂಪಾಯಿ ಇದಕ್ಕೆ ಈಗಾಗಲೇ ಖರ್ಚಾಗಿದೆ ಇದೇನು ಜಾಸ್ತಿ ಏನಿಲ್ಲ ಈಗಿನ ಲೆಕ್ಕಾಚಾರ ಹಾಕಿದ್ರೆ ಜಾಸ್ತಿ ಇಲ್ಲ ಇವತ್ತು ಬೆಳಗ್ಗೆ ನಾನು ನಮ್ಮ ಚೀಫ್ ಮಿನಿಸ್ಟರ್ ನಾನಿಬ್ಬರು ಚೆಕ್ ಮಾಡಿ ನಾನು ರಾಮಲಿಂಗಾರೆಡ್ಡಿಯವರು ಚೀಫ್ ಮಿನಿಸ್ಟರ್ ಎಲ್ಲ ಅನೇಕ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡೋಣ ಒಂದು 100 ಕಿಲೋಮೀಟ್ರು ನಾವು ಹೊಸ ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಫ್ಲೈಓವರ್ ಬಗ್ಗೆ ನಾವು ಮಾತಾಡ್ತೀವಿ ಅದಕ್ಕೆ ಒಂದು 120-150 ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಒಂದು ಅಂದಾಜು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಇದು ಡಬಲ್ ಡೆಕ್ಕರ್ಗೆ
5 ಕಿಲೋಮೀಟರ್ ಸುಮಾರು 450 ಕೋಟಿ ರೂಪಾಯಿ ಇವತ್ತು ಆಗಿದೆ. ವಿಶ್ವ ದರ್ಜೆಯಲ್ಲಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನು ಇವತ್ತು ನಾವು ಮಾಡಿದ್ದೇವೆ. ಬಹುಶಃ ಈ ಭಾಗದ ಎಲ್ಲ ಜನ ಎಷ್ಟು ಅನುಕೂಲ ಆಗ್ತದೆ ಅನ್ನೋದನ್ನ ಕೆಳಗಡೆ ಹೋಗಿ ನೋಡಬೇಕು, ನೀವು ಮೇಲ್ಗಡೆ ಹೋಗಿ ನೋಡಬೇಕು, ನಿಮಗೆ ಅದು ಲೆಕ್ಕಾಚಾರ ನಿಮ್ಮ ಅನುಭವ ಆಗಬೇಕು, ಮಾಧ್ಯಮದವ್ರಿಗಾಗಲಿ ಯಾರಿಗಾಗಲಿ. ಸೊ ಅದಕ್ಕೆ ಇವತ್ತು ನಾನು ಒಂದು ಟ್ರಯಲ್ ರನ್ ಪ್ರಾರಂಭ ಮಾಡಲಿಕ್ಕೆ, ಇನ್ನು ಏನೇನು ಮಿಸ್ಟೇಕ್ಸ್ ಇದೆ ಅದನ್ನು ಕೂಡ ಸೆಪ್ರೇಟ್ ಮಾಡಲಿಕ್ಕೆ, ಜನರಿಗೆ ಇದನ್ನು ಬಿಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಬಂದು ಈ ಟ್ರಯಲ್ ರನ್ನ ಇವತ್ತು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ.